ಕೊಡಿ. ಬಿಜೆಪಿಯ ಸರ್ಕಾರಕ್ಕೆ ನಮ್ಮ ರಾಜ್ಯದ ಆಸ್ತಿಗಳನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಅವರಿಗೆ ಯಾವುದೇ ರೀತಿಯ ಜವಾಬ್ದಾರಿಗಳಿಲ್ಲ. ನನ್ನ ಅಭಿಪ್ರಾಯದಲ್ಲಿ ಅಲ್ಲಿ ಹಲವಾರು ರೀತಿಯಲ್ಲಿ ಈಗ ಜೆಎಂಎಫ್ನ ಬೆಳವಣಿಗೆ ಏನಿದೆ ಆ ಬೆಳವಣಿಗೆಯನ್ನು ಕಡಿತಗೊಳಿಸಿ ಕುಂಠಿತಗೊಳಿಸಿ ಮತ್ತೆ ಪುನಃ ಅಮೂಲ್ನ ಮೇಲೆತ್ತಕ್ಕಂಥ ಕೆಲಸಕ್ಕೆ ಹೊರಟಿದ್ದಾರೆ. ಈಗಾಗಲೇ ಅಮೂಲ್ನ ಒಂದು ಸಂಸ್ಥೆಗೆ ನನಗಿರ್ತಕ್ಕಂಥ ಮಾಹಿತಿ 6 ಎಕರೆ 7 ಎಕರೆ ಲ್ಯಾಂಡ್ ಕೊಟ್ಟಿದ್ದೇವೆ ಹಿಂದೆ. ಅದು ಯಾವಾಗ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಅಮೂಲ್ ಅವರಿಗೆ. ಯಾವ ಸರ್ಕಾರ ಯಾವ ಸರ್ಕಾರ ಅಂತ ಗೊತ್ತಿಲ್ಲ, ತೆಗಿತಾ ಇದ್ದೀನಿ. ಇದು ಇಲ್ಲಿ ಅವರು ವ್ಯವಸ್ಥಿತವಾಗಿ ಇವತ್ತು ಪಕ್ಕದ ತಮಿಳ್ನಾಡಿನಿಂದ ಬೇರೆ ಕಡೆಯಿಂದಲೂ ಹಾಲನ್ನು ತರಿಸಿ ಇವತ್ತು ಇಲ್ಲಿಂದಲೇ ಪ್ಯಾಕ್ ಮಾಡಿ ಕಳಿಸ್ತಕ್ಕಂಥ ಕೆಲವು ಹುನ್ನಾರಗಳು ಪ್ರಾರಂಭ ಮಾಡ್ಕೊಂಡಿದ್ದಾರೆ. ಈ ಸರ್ಕಾರಕ್ಕೆ ಯಾವುದೋ ಅಪಾಯಿಂಟ್ಮೆಂಟ್ ಕೊಡೋದ್ರಲ್ಲಿ ದುಡ್ಡು ಹೊಡೆಯೋ ಕೆಲಸ. ಇವತ್ತು ಏನು ನಡೀತಿದೆ ಅಂತಕ್ಕಂಥ ಒಂದು ವ್ಯವಹಾರ ಜ್ಞಾನ ಇಟ್ಕೊಳ್ಳದೆ ಅದರ ವಿಷಯಗಳ ತಿಳ್ಕೊಳ್ಳದೆ ಇರತಕ್ಕಂಥ ಅಧಿಕಾರಿಗಳನ್ನು ಅಲ್ಲಿ ಜವಾಬ್ದಾರಿ ಕೊಟ್ಟು ಇವತ್ತು ಯಾವ ಸಂಸ್ಥೆಗಳು 13 ಹಾಲು ಉತ್ಪಾದಕರ ಮಹಾಮಂಡಳಿ ಒಂದು ಕಾಲದಲ್ಲಿ ಸಂಪೂರ್ಣ ನಷ್ಟದಲ್ಲಿದ್ದವು, ಆ ನಷ್ಟವನ್ನೆಲ್ಲ ಸಂಪೂರ್ಣವಾಗಿ ಸರಿಪಡಿಸಿ ಇವತ್ತು ರಾಜ್ಯದಲ್ಲಿ ಲಾಭದಾಯಕವಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದು ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿಗಳಿದ್ದಾಗ ರೇವಣ್ಣ ಅವರು KMFನ ಅಧ್ಯಕ್ಷರಾಗಿ 13 ಜಿಲ್ಲೆಗಳ ಹಾಲು ಉತ್ಪಾದಕರ ಒಂದು ಸಂಸ್ಥೆಗಳು ಸಂಪೂರ್ಣ ನಷ್ಟದಲ್ಲಿದ್ದಂಥದ್ದನ್ನು ಲಾಭಕ್ಕೆ ತಂದು ಈ ನಾಡಿನ ರೈತರಿಗೆ ರೈತರ ಹೆಣ್ಣು ಮಕ್ಕಳಿಗೆ ಒಂದು ಸ್ವಾಭಿಮಾನದ ಬದುಕನ್ನು ತರತಕ್ಕಂಥ ನಿಟ್ಟಿನಲ್ಲಿ ದೇವೇಗೌಡರ ಒಂದು ತೀರ್ಮಾನಗಳು ಪ್ರಧಾನಮಂತ್ರಿಯಾಗಿ ತೆಗೆದುಕೊಂಡಿದ್ರಿಂದ ಇವತ್ತು 80 ಲಕ್ಷ ಹಾಲು ಉತ್ಪಾದನೆ ಹಾಕೋದು ನಾವು ಕಾಣಲಿಕ್ಕೆ ಸಾಧ್ಯ ಆಗಿದ್ದು. ಬೊಮ್ಮಾಯಿ ಅವರು ಮತ್ತೆ ಸಿಟಿ ರವಿ ಅವರು ಇಬ್ಬರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಸಿಟಿ ರವಿ ಅವರು ಟ್ವೀಟ್ ಮಾಡಿರುವಂತದ್ದು ಹೊರಗಡೆ ರಾಜ್ಯ ಅವರಿಗೆ ಏನು ಗೊತ್ತಿಲ್ಲ ಹೊರಗಡೆ ಬಂದು ಹಾಲನ್ನ ಮಾರಾಟ ಮಾಡಿದ್ರೆ ಏನ್ ತಪ್ಪು ಅಂತ. ಕಾಂಪಿಟೇಟ್ ಮಾಡೋದಲ್ಲ, ಇವತ್ತಿನ ಜಾಗತಿಕ ಒಂದು ಪ್ರಪಂಚದಲ್ಲಿ ಪರಿಸ್ಥಿತಿಗಳು ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನ ಇವ್ರು ಏನಾದ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಇವಾಗ ಜೀವನವೇ ಇನ್ನೊಬ್ಬರಿಗೆ ದುಡಿಮೆ ಮಾಡ್ತಕ್ಕಂತ ಶಕ್ತಿ ಕುಂದಿಸಿ ಮಾರಾಟ ಮಾಡ ಕೆಲಸ ಮಾಡಕ್ ಹೊರಟವ್ರೆ ಸಂಸ್ಥೆಗಳನ್ನ, ಅವ್ರಿಗೆ ಅದ್ರ ವ್ಯಾಲ್ಯೂ ಏನ್ ಗೊತ್ತಿದೆ? ಇವ್ರಿಗೆ ಏನಾದ್ರು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ಇವ್ರಿಗೆ ಅದ್ರ ವ್ಯಾಲ್ಯೂ ಗೊತ್ತಾಗ್ತಿತ್ತು. ಎಲ್ಲಿ ಯಾರೋ ದುಡಿಮೆ ಮಾಡಿದ್ರು ಬಂದು ಎಲ್ಲ ನಾವು ಮಾಡಿದೀವಿ ಅಂತ ಹೇಳ್ಕೊಳ್ತಕ್ಕಂತ ಒಂದು ಪ್ರಚಾರ ಮಾಡ್ಕೊಳ್ಳೋದು ಬಿಟ್ಟರೆ ಏನಿದೆ ಇವ್ರ ಕಾಂಟ್ರಿಬ್ಯೂಷನ್? ಅವ್ರಿಗೆ ಅದು ವ್ಯವಹಾರ ಜ್ಞಾನ ಇದ್ದಿರ್ತಾನೆ. ಅದಕ್ಕೋಸ್ಕರ ಈ BJPಯ ಆಡಳಿತದಲ್ಲಿ ಎಲ್ಲ ಸಂಪೂರ್ಣ ನಾಶ ಆಗ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಹೊರಟಿದ್ದಾರೆ. ಇದನ್ನ ಎಚ್ಚರಿಸ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ.